ಎಲ್ಲಾ ಮಾಧ್ಯಮ ಸ್ನೇಹಿತರೆ ನಾಳೆ 67ನೇ ಕನ್ನಡ ರಾಜ್ಯೋತ್ಸವ ಆಚರಣೆಯನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂತ ಸಂಕಲ್ಪ ಮಾಡಿದ್ದೇವೆ ನಾಳೆ ನಾಡಿದಾದಂತ ರಾಜ್ಯೋತ್ಸವವನ್ನ ಎಲ್ಲಾ ಗ್ರಾಮಗಳಲ್ಲಿ ಶಹರಗಳಲ್ಲಿ ಶಾಲೆ ಮತ್ತು ಇತರ ಸಂಘ ಸಂಸ್ಥೆಗಳು ಸರ್ಕಾರಿ ಕಚೇರಿಯಲ್ಲಿ ಇವತ್ತು ಆಚರಣೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತದೆ ಮತ್ತು ಕನ್ನಡದ ಧ್ವಜವನ್ನು ನಾವೆಲ್ಲರೂ ಸೇರಿ ಹಾರಿಸುವಂತ ಕಾರ್ಯಕ್ರಮವನ್ನು ಕೂಡ ಬೆಳಗ್ಗೆ ಮಾಡಬೇಕು ಅದರ ಜೊತೆಗೆ ನಾಳೆ ಮಧ್ಯಾಹ್ನ 4 ಗಂಟೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ವಿಧಾನಸಭೆಯ ಮುಂಭಾಗದಲ್ಲಿರುವಂತ ಮೆಟ್ಟಿಲುಗಳ ಮೇಲೆ ಕೊಡಲಾಗುತ್ತದೆ ದಿವಂಗತ ಡಾಕ್ಟರ್ ಪುನೀತ್ ರಾಜ್‌ಕುಮಾರ್ ಅವರಿಗೆ ಈ ಕರ್ನಾಟಕ ರತ್ನ ಕೊಡುವಂತದ್ದು ನಮ್ಮ ಸರ್ಕಾರದ ತೀರ್ಮಾನ ಕೂಡ ಆಗಿದೆ ಹೀಗಾಗಿ ನಾಳೆ ಆ ಪ್ರಶಸ್ತಿಯನ್ನು ನೀಡಲಾಗುವುದು ಎಲ್ಲ ಅಭಿಮಾನಿ ಕನ್ನಡಿಗರು ಭಾಗವಹಿಸಬೇಕೆಂದು ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇನೆ ಮತ್ತು ನಾಳೆ ಸಾಯಂಕಾಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ವಿತರಣೆ ಕೂಡ ಆಗುತ್ತದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ಎಲ್ಲ ಶ್ರೇಷ್ಠರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ ಅದರಲ್ಲೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬೇಕೆಂದು ವಿನಂತಿಯನ್ನು ನಾನು ಮಾಡ್ಕೊಳ್ತೀನಿ